ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಆರ್ ಕೆಮಿಸ್ಟ್ರಿ ಸೊ ಬಹಳ ಜನ ವಿದ್ಯಾರ್ಥಿಗಳು ಕೇಳ್ತಾ ಇರೋದು ಸರ್ ನೀಟ್ ಟು ತೌಸಂಡ್ ಟ್ವೆಂಟಿ ತ್ರೀ ರಿಜಿಸ್ಟ್ರೇಷನ್ನ ಲೈವ್ ಡೆಮೋವನ್ನು ಮಾಡಿ ತೋರಿಸಿ ಅಂತೇಳಿ ಅದನ್ನು ಇಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಲೈವ್ ಅಪ್ಲಿಕೇಶನ್ ಫಾರ್ಮನ್ನು ಹೇಗೆ ಹಾಕೋದು ಅನ್ನೋದನ್ನು ಕೂಡ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಆದರೆ ಕೆಲವೊಂದಷ್ಟು ಲಿಮಿಟೇಷನ್ಸ್ಗಳು ಆಸ್ ಅ ಟೀಚರ್ ನನಗೆ ಇವೆ ಸೊ ಸ್ಟೂಡೆಂಟ್ಸನ್ನ ಎಲ್ಲ ಡಿಟೇಲ್ಸನ್ನು ನನಗೆ ಹಾಕೋದಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಆದ್ದರಿಂದ ಆ ಒಂದಷ್ಟು ಡೀಟೇಲ್ಸ್ಗಳನ್ನು ನೀವು ಫಿಲ್ ಮಾಡಬೇಕಾಗ್ತದೆ ಅಲ್ಲಿಯವರೆಗೆ ನನಗೆ ಎಲ್ಲಿ ತನಕ ಲಿಮಿಟೇಷನ್ಸ್ ಬರ್ತದೆ ಅಲ್ಲಿ ತನಕ ನಾನು ನಿಮಗೆ ಫಿಲ್ ಮಾಡೋದನ್ನು ತೋರಿಸ್ತೀನಿ ನೋಡ್ತಾ ಹೋಗಿ ನೀವು ಮಾಡಬೇಕಾಗಿರೋದಷ್ಟೇ ನೀಟ್ ಡಾಟ್ ಎನ್ ಡಾಟ್ ಇನ್ ವೆಬ್ಸೈಟ್ ಗೆ ಹೋಗಬೇಕು ಸೊ ಆಲ್ರೆಡಿ ನಾನು ಫೋಟೋ ಯಾವ ರೀತಿ ಇರಬೇಕು ಅಥವಾ ಡಾಕ್ಯುಮೆಂಟ್ಸ್ ಅಂದ್ರೆ ಯಾವ ಯಾವ ಡಾಕ್ಯುಮೆಂಟ್ಸ್ ಗಳು ನಾನು ಡೀಟೇಲ್ ಆಗಿ ಹೇಳಿದ್ದೀನಿ ನೀಟ್ ಕ್ವಾಲಿಫೈ ಕೋಡ್ ಯಾವ ರೀತಿ ಇರ್ತದೆ ಸೊ ಇವೆಲ್ಲ ಡೀಟೇಲ್ಸ್ ನಾನು ಸಪ್ರೇಟ್ ವಿಡಿಯೋವನ್ನ ಮಾಡಿದ್ವಿ ದಯವಿಟ್ಟು ನೋಡ್ಕೊಂಡು ಬನ್ನಿ ಸೊ ನೀಟ್ ಯು ಟ್ವೆಂಟಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಇನ್ನೊಂದು ಲಿಂಕ್ ಕಾಣಿಸ್ತಾ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಯು ಆರ್ ಡಿ ರೀ ಡೈರೆಕ್ಟೆಡ್ ಟೆಕ್ಸ್ ವೆಬ್ಸೈಟ್ ಅಂತ ಬರ್ತದೆ ಓಕೆ ಅಂತ ಕೊಡಿ ಸೊ ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಯಾವುದಕ್ಕೆ ಅಂತ ಇದೆ ಅಪ್ಲಿಕೇಶನ್ ನಂಬರ್ ಪಾಸ್ವರ್ಡ್ ಇದು ನಿಮಗೆ ರಿಜಿಸ್ಟ್ರೇಷನ್ ಆದ ಮೇಲೆ ಸೊ ಅದಕ್ಕೆ ಏನು ಮಾಡಬೇಕು ಅಂತಂದ್ರೆ ನ್ಯೂ ರಿಜಿಸ್ಟ್ರೇಷನ್ ಅಂತ ಇದೆ ಇದರ ಮೇಲೆ ಕ್ಲಿಕ್ ಮಾಡಬೇಕು ನ್ಯೂ ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಸೊ ಇನ್ಸ್ಟ್ರಕ್ಷನ್ಸ್ಗಳು ಬರ್ತದೆ ಇಲ್ಲಿ ನೋಡ್ಬೋದು ಜನರಲ್ ಆದರೆ ತೌಸಂಡ್ ಸೆವೆನ್ ಹಂಡ್ರೆಡ್ ಇ ಡಬ್ಲ್ಯೂ ಎಸ್ ಒ ಬಿ ಸಿ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇದ್ದರೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಎಸ್ ಸಿ ಎಸ್ ಟಿ ಅವರಾಗಿದ್ರೆ ತೌಸಂಡ್ ಇಲ್ಲಿ ಬಹಳ ಇಂಪಾರ್ಟೆಂಟ್ ಅಂತಂದ್ರೆ ಇನ್ನೊಂದು ಪಾಯಿಂಟ್ ನಿಮಗೆ ಹೇಳ್ತೀನಿ ನಿಮ್ಮ ಹತ್ರ ಇ ಡಬ್ಲ್ಯೂ ಎಸ್ ಒ ಬಿ ಎನ್ ಸಿ ಎಲ್ ಸರ್ಟಿಫಿಕೇಟ್ ಏನಾದರೂ ಇದ್ರೆ ಅದು ಫಸ್ಟ್ ಏಪ್ರಿಲ್ ಟೂ ತೌಸಂಡ್ ಟ್ವೆಂಟಿ ಟೂ ಆದ ಮೇಲೇನೆ ಇರಬೇಕು ನೋಡಿ ಇಲ್ಲಿ ಇನ್ಫಾರ್ಮೇಶನ್ ಬ್ರೋಷರ್ನ ಇಪ್ಪತ್ತ ಆರನೇ ಪೇಜ್ ತೋರಿಸ್ತಾ ಇದ್ದೀನಿ ಕ್ಯಾಟಗರಿಯಲ್ಲಿ ಬರುವಂತವರು ಇಶ್ಯೂಡ್ ಆನ್ ಆರ್ ಆಫ್ಟರ್ ಒನ್ ಏಪ್ರಿಲ್ ಟೂಸಂಡ್ ಟ್ವೆಂಟಿ ಟು ಸೊ ಒನ್ ಆಫ್ಟರ್ ಫಸ್ಟ್ ಏಪ್ರಿಲ್ ಇರೋದೇ ಇರಬೇಕು ಜನರಲ್ ಇ ಡಬ್ಲ್ಯೂ ಎಸ್ ಒ ಬಿ ಸಿ ಇರಲಿ ಅಥವಾ ಎಸ್ ಸಿ ಎಸ್ ಟಿ ಸರ್ಟಿಫಿಕೇಟ್ ಇರಲಿ ಫಸ್ಟ್ ಏಪ್ರಿಲ್ ಟೂ ತೌಸಂಡ್ ಟ್ವೆಂಟಿ ಟು ಆದ ಇಶ್ಯೂ ಮಾಡಿದ್ದಾಗಿರಬೇಕು ಅದಕ್ಕಿಂತ ಹಳೇದೇನಾದ್ರೂ ಇತ್ತಂದ್ರೆ ದಯವಿಟ್ಟು ಇನ್ನೊಂದು ಮಾಡಿಸ್ಕೊಂಡು ಬನ್ನಿ ಓಕೆ ಇನ್ನೂ ಟೈಮ್ ಇದೆ ನಿಮಗೆ ಒಂದು ತಿಂಗಳ ಟೈಮ್ ಇದೆ ಇನ್ನೊಂದನ್ನು ಮಾಡಿಸ್ಕೊಂಡು ಬಂದು ಅಪ್ಲೈ ಮಾಡಿ ಇಲ್ಲ ಅಂತಂದ್ರೆ ಜನರಲ್ ಆಗಿ ಅಪ್ಲೈ ಮಾಡಿ ಸೊ ಇನ್ನೊಂದು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದೆ ಹೌದಾ ಒಂದು ಆಲ್ ಇಂಡಿಯಾ ಕೌನ್ಸಿಲಿಂಗ್ ಇನ್ನೊಂದು ಕರ್ನಾಟಕ ಸ್ಟೇಟ್ ಕೋಟ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಕರ್ನಾಟಕ ಏಯ್ಟಿ ಫೈವ್ ಪರ್ಸೆಂಟ್ ಸ್ಟೇಟ್ ಕೋಟಾದಲ್ಲಿ ನೀವು ಆಲ್ ಇಂಡಿಯಾ ಲೆವೆಲ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಒ ಬಿ ಸಿ ಹಾಕಿರ್ತಿರೋ ಒ ಬಿ ಸಿ ಎನ್ ಸಿ ಎಲ್ ಹಾಕ್ತಿರೋ ಜನರಲ್ ಹಾಕ್ತಿರೋ ಎಸ್ ಸಿ ಎಸ್ ಟಿ ಹಾಕ್ತಿರೋ ಆ ಕನ್ಸಿಡರೇಷನ್ ಇಲ್ಲಿ ಆಗೋದಿಲ್ಲ ಇಲ್ಲಿ ಯಾವುದು ಆಗ್ತದ ಅಂತಂದ್ರೆ ಕೆಇ ಅಂಡರ್ ನೀವು ಇನ್ನೊಂದು ಅಪ್ಲಿಕೇಶನ್ ಫಾರ್ಮ್ ಅನ್ನ ಫಿಲ್ ಮಾಡ್ತೀರಿ ಈಗೇನು ಕೆ ಸಿ ಇ ಟಿ ಅಪ್ಲಿಕೇಶನ್ ಫಾರ್ಮ್ ಇಟ್ಟಿದ್ದಾರೆ ಅದನ್ನು ನೀವು ಮತ್ತೊಂದು ಸಾರಿ ಫಿಲ್ ಮಾಡಬೇಕು ಯಾರು ಈಗ ಫಿಲ್ ಮಾಡೋದಿಲ್ಲ ಅವರು ಯಾರು ನೀಟಿಗೆ ಅಸ್ಕರ ವೇಟ್ ಮಾಡ್ತಾ ಇದ್ದೀರಿ ಅಂಥವರು ಕೂಡ ಕೆ ಸಿ ಟಿ ಟು ತೌಸಂಡ್ ಟ್ವೆಂಟಿ ತ್ರೀ ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಿಬಿಡಿ ಹಾಗೆ ಫಿಲ್ ಮಾಡಿಲ್ಲ ಅಂದರೆ ನಿಮ್ಮ ನೀಟ್ ರಿಸಲ್ಟ್ ಬಂದ ಮೇಲೆ ನೀಟ್ ಕೌನ್ಸಿಲಿಂಗ್ ಸಮಯದಲ್ಲಿ ಏಯ್ಟಿ ಫೈವ್ ಪರ್ಸೆಂಟ್ ಸ್ಟೇಟ್ ಕೋಟಾದ ಕೆ ಇ ಅಂಡರ್ ಬರುವಂಥ ಕೌನ್ಸಿಲಿಂಗ್ ಸಮಯದಲ್ಲಿ ನಿಮಗೆ ಇನ್ನೊಂದು ಸಾರಿ ಫಿಲ್ ಮಾಡೋದಕ್ಕೆ ಹೇಳ್ತಾರೆ ಅಪ್ಲಿಕೇಶನ್ ಫಾರ್ಮ್ ಫೀಸನ್ನು ಮತ್ತೆ ಪೇ ಮಾಡಬೇಕು ಸೊ ಅದೆಲ್ಲ ಪ್ರೊಸೀಜರ್ ಅಲ್ಲಿನೂ ಕೂಡ ಸೇಮ್ ಇರ್ತದೆ ಅದರ ಬದಲಿಗೆ ಅಲ್ಲಿ ಹರಿಬರಿ ಆಗುವುದರ ಬದಲಿಗೆ ಇಲ್ಲಿ ಸಾಕಷ್ಟು ಸಮಯವನ್ನು ಕೊಟ್ಟಿರ್ತಾರೆ ಇಲ್ಲಿ ಏನಾದರೂ ತಪ್ಪಾದರೂ ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಟೈಮನ್ನು ಕೊಟ್ಟಿರ್ತಾರೆ ಇಲ್ಲೇ ನೀವು ಅದನ್ನು ಫಿಲ್ ಮಾಡ್ಕೊಳ್ಳಿ ಯಾವುದು ಕೆ ಸಿ ಇ ಟಿ ಟು ತೌಸಂಡ್ ಟ್ವೆಂಟಿ ತ್ರೀ ಅಪ್ಲಿಕೇಶನ್ ಫಾರ್ಮನ್ನು ಹಾಗೆ ಫಿಲ್ ಮಾಡಬೇಕಾದ್ರೆ ನೀವು ಅಲ್ಲಿ ಯಾವ ಕಾಸ್ಟ್ ಅಂಡ್ ಕೆಟಗರಿಯನ್ನು ಸೆಲೆಕ್ಟ್ ಮಾಡ್ತೀರಿ ಅದು ನಿಮಗೆ ಅಪ್ಲೈ ಆಗ್ತದೆ ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ ನೀವು ಆಲ್ ಇಂಡಿಯಾ ಲೆವೆಲ್ಲೇ ನಾವು ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ಇವೆಲ್ಲ ಎಸ್ ಸಿ ಎಸ್ ಟಿ ಕೆಟಗರಿ ಸರ್ಟಿಫಿಕೇಟ್ಗಳು ಇರಲೇಬೇಕು ಓಕೆ ಸೊ ಇವೆಲ್ಲ ಸರ್ಟಿಫಿಕೇಟ್ಗಳು ನಿಮ್ಮ ಹತ್ರ ಇರಲೇಬೇಕು ಸರ್ಟಿಫಿಕೇಟ್ ಫಾರ್ಮ್ಯಾಟ್ ಯಾವುದು ಇರಬೇಕು ಅನ್ನೋದನ್ನು ಕೂಡ ಈ ಒಂದು ಎಂಡ್ ಎಂಡಲ್ಲಿ ಕೊಟ್ಟಿದ್ದಾರೆ ಅದನ್ನು ನೋಡ್ಕೊಳ್ಳಿ ಆ ಒಂದು ಫಾರ್ಮ್ಯಾಟಲ್ಲಿ ನಿಮ್ಮ ಸರ್ಟಿಫಿಕೇಟ್ ಇರಬೇಕು ಸೊ ಅದಕ್ಕೆ ಇರಲಿಲ್ಲ ಅಥವಾ ಇಲ್ಲ ಅಂತ ಇದ್ರೆ ಬಹಳ ಟೈಮನ್ನು ವೇಸ್ಟ್ ಮಾಡೋದಕ್ಕೆ ಜನರಲ್ ಅಲ್ಲಿ ಹಾಕಿ ಇ ಅಂಡರ್ ಏಯ್ಟಿ ಫೈವ್ ಪರ್ಸೆಂಟ್ ಸ್ಟೇಟ್ ಕೋಟಾದಲ್ಲಿ ಬಂದಾಗ ನಿಮಗೆ ಎಸ್ ಸಿ ಎಸ್ ಟಿ ಅಥವಾ ಒ ಬಿ ಸಿ ಎನ್ ಸಿ ಅಪ್ಲೈ ಆಗ್ತದೆ ನಿಮ್ಮ ಹತ್ರ ಈಗ ಸರ್ಟಿಫಿಕೇಟ್ ಇದ್ರೆ ಫಸ್ಟ್ ಏಪ್ರಿಲ್ ಟು ತೌಸಂಡ್ ಟ್ವೆಂಟಿ ಟು ಆದ್ಮೇಲೆಂದು ಇದ್ರೆ ಸೊ ಯು ಕ್ಯಾನ್ ಯೂಸ್ ದಟ್ ಬಹಳ ಜನ ವಿದ್ಯಾರ್ಥಿಗಳು ಸರ್ ನನ್ನ ಕಾಸ್ಟ್ ಇದಿದೆ ನಾನು ಇ ಡಬ್ಲ್ಯೂ ಎಸ್ ಅಲ್ಲಿ ಬರ್ತೀನಿ ಎಸ್ ಸಿ ಎಸ್ ಟಿಯಲ್ಲಿ ಬರ್ತೀನಿ ಅಥವಾ ಒ ಬಿ ಸಿ ಅಲ್ಲಿ ಬರ್ತೀನ ಅಂತ ಕೇಳ್ತಾ ಇದ್ದಾರೆ ನಿಮ್ಮ ಕಾಸ್ಟಿನ ಅನುಗುಣವಾಗಿ ಕೆಲವೊಂದು ಕಾಸ್ಟ್ಗಳು ಕರ್ನಾಟಕದಲ್ಲಿ ಒ ಬಿ ಸಿ ಅಂಡರ್ ಬಂದರೂ ಕೂಡ ಸ್ಟೇಟಲ್ಲಿ ಜನರಲ್ ಮೆರಿಟ್ ಅಂಡರ್ ಬರ್ತದೆ ಸೊ ಅದಕ್ಕೆ ಅಂತ ಕನ್ಫ್ಯೂಷನ್ ಆಗಬಾರ್ದು ಅಂತ ಇದ್ರೆ ಏನು ಮಾಡ್ಕೊಳ್ಳಿ ಸೊ ನೀವು ಒ ಬಿ ಸಿ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಬ್ಸೈಟಿಗೆ ಹೋಗ್ಬಿಟ್ಟು ನಿಮ್ಮ ಕಾಸ್ಟ್ ಅನ್ನು ನೋಡಿ ಅದು ಸೆಂಟ್ರಲ್ ಓ ಬಿ ಸಿ ಲಿಸ್ಟ್ ಅಲ್ಲಿ ಬರ್ತದೋ ಇಲ್ಲೋ ಕನ್ಫರ್ಮ್ ಮಾಡಿಕೊಂಡು ಅಪ್ಲಿಕೇಶನ್ ಫಾರ್ಮನ್ನು ಹಾಕಿ ಓಕೆ ಹಾಗೇನಾದರೂ ಬಹಳ ಕನ್ಫ್ಯೂಷನ್ ಇತ್ತು ನನಗೆ ಗೊತ್ತೇ ಆಗ್ತಾ ಇಲ್ಲ ಡೋಂಟ್ ವರಿ ಜನರಲ್ ಅಂತ ಹಾಕಿ ಅಪ್ಲಿಕೇಶನ್ ಫಾರ್ಮ್ ಅನ್ನು ಸಬ್ಮಿಟ್ ಮಾಡ್ಬಿಡಿ ಓಕೆ ಸೊ ನೀವು ಏಯ್ಟಿ ಫೈವ್ ಪರ್ಸೆಂಟ್ ಸ್ಟೇಟ್ ಕೊಟ್ಟಾಗ ಬಂದಾಗ ಅದು ನಿಮಗೆ ಹೆಲ್ಪ್ ಆಗ್ತದೆ ಯಾವುದು ಇಲ್ಲಿ ಏನು ನೀವು ಫಿಲ್ ಮಾಡ್ತೀರೋ ಅದಷ್ಟೇ ನಿಮಗೆ ಹೆಲ್ಪ್ ಆಗುವಂಥದ್ದು ಇಲ್ಲ ಸರ್ ನಾನು ಸಿಕ್ಸ್ ಫಿಫ್ಟಿ ಮ್ಯಾಥ್ ಸ್ಕೋರ್ ಮಾಡ್ತೀನಿ ಏಮ್ಸ್ಗೆ ಟ್ರೈ ಮಾಡ್ತಾ ಇದ್ದೀನಿ ಆವಾಗ ನೀವು ಸೀರಿಯಸ್ ಆಗಿ ಒ ಬಿ ಸಿ ಎನ್ ಎಲ್ ಸರ್ಟಿಫಿಕೇಟ್ ಇರ್ಬೋದು ಜನರಲ್ ಇ ಡಬ್ಲ್ಯೂ ಸರ್ಟಿಫಿಕೇಟ್ ಇರ್ಬೋದು ಎಸ್ ಸಿ ಎಸ್ ಟಿ ಇರ್ಬೋದು ಕರೆಕ್ಟ್ ಆಗಿ ಇರೋದನ್ನೇ ಅಪ್ಲೈ ಮಾಡಬೇಕು ಯಾಕಂದರೆ ಅಪ್ಲಿಕೇಶನ್ ಫಾರ್ಮ್ ಅಪ್ಲೈ ಮಾಡಿದ ಮೇಲೆ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಬೇಕಾದ್ರೆ ನೀವೇನು ಅಪ್ಲೋಡ್ ಮಾಡ್ತೀರಿ ಅದೇನಾದರೂ ರಾಂಗ್ ಇದ್ದರೆ ನೀವು ಜನರಲ್ಲಲ್ಲಿ ಕನ್ಸಿಡರ್ ಆಗಿಬಿಡ್ತೀರಿ ಆವಾಗ ನಿಮಗೆ ಒಳ್ಳೆಯ ಸ್ಕೋರ್ ಇದ್ದರೂ ಕೂಡ ಏಮ್ಸಲ್ಲಿ ಸಿಗುವಂಥ ಚಾನ್ಸಸ್ಗಳು ಇರೋದಿಲ್ಲ ಸೊ ಅದಕ್ಕೆ ಅಂತಹ ಆಲ್ ಇಂಡಿಯಾ ಲೆವೆಲಲ್ಲಿ ಅಲ್ಲಿ ಪಾರ್ಟಿಸಿಪೇಟ್ ನಾನು ಕೌನ್ಸಿಲಿಂಗಲ್ಲಿ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅಲ್ಲಿ ಕೌನ್ಸಿಲಿಂಗಲ್ಲಿ ನಾನು ಒಳ್ಳೆಯ ಮಾರ್ಕ್ಸ್ ಅನ್ನ ಅಂದ್ರೆ ಆಲ್ ಇಂಡಿಯಾ ಲೆವೆಲಲ್ಲಿ ನಲ್ಲಿ ನಾನು ಒಳ್ಳೊಳ್ಳೆ ಕಾಲೇಜಸ್ ಗಳಿಗೆ ಹೋಗ್ತೀನಿ ನನಗೆ ಸ್ಟೇಟ್ ಕೋರ್ಟ್ ಅಂಡರ್ ಬೇಡ ಅನ್ನೋರು ಈ ಸರ್ಟಿಫಿಕೇಟ್ಸ್ ಗಳ ಬಗ್ಗೆ ಬಹಳ ಸೀರಿಯಸ್ ಆಗಿ ಇರಬೇಕಾಗ್ತದೆ ಇದಾದ್ಮೇಲೆ ಸೊ ಇಲ್ಲಿ ತೌಸಂಡ್ ಸೆವೆನ್ ಹಂಡ್ರೆಡ್ ಇಲ್ಲೆಲ್ಲ ಇದೆ ಸೊ ಅದಾದ್ಮೇಲೆ ಇಲ್ಲಿ ಕೆಳಗಡೆ ರಿಜಿಸ್ಟ್ರೇಷನ್ ಫಾರ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಅಂತ ಇದೆ ಇದೆಲ್ಲವನ್ನು ಓದ್ಕೊಳ್ಳಿ ಸೊ ನಿಮಗೆ ಯಾವ ಯಾವ ಡಾಕ್ಯುಮೆಂಟ್ಸ್ ಬೇಕು ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫು ಸಿಗ್ನೇಚರ್ ಪೋಸ್ಟ್ ಕಾರ್ಡ್ ಸೈಜ್ ಫೋಟೋ ಡಾಕ್ಯುಮೆಂಟ್ ಅಡ್ರೆಸ್ ಪ್ರೂಫ್ ಪ್ರೆಸೆಂಟ್ ಆ್ಯಂಡ್ ಪರ್ಮನೆಂಟ್ ಇವೆಲ್ಲವನ್ನ ರೆಡಿ ಇಟ್ಕೊಳ್ಳಿ ರೆಡಿ ಇಟ್ಕೊಂಡ್ಮೇಲೆ ಇಲ್ಲಿ ನೋಡಿ ಪಾಸ್ವರ್ಡನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಸೊ ಐ ಹ್ಯಾವ್ ಡೌನ್ಲೋಡೆಡ್ ಇನ್ಫಾರ್ಮೇಷನ್ ಬುಲೆಟಿನ್ ಮತ್ತು ಐ ಹ್ಯಾವ್ ರೆಡ್ ಆಲ್ ದೋಸ್ ಥಿಂಗ್ಸ್ ಅಂತ ಹೇಳಿ ಎಸ್ ಅಂತ ಕೊಡಿ ಸ್ವಲ್ಪ ವಿಡಿಯೋ ಲಾಂಗ್ ಆಗ್ಬೋದು ನಿಮಗೆ ಯಾವ ಇನ್ಫಾರ್ಮೇಷನ್ ಬೇಕು ಅದನ್ನು ನೋಡ್ಕೊಳ್ಳಿ ಸೊ ಇದಾದ ಮೇಲೆ ಕ್ಯಾಂಡಿಡೇಟ್ಸ್ ನೇಮ್ ಅಂತ ಇದೆ ನೇಮನ್ನು ಹಾಕೋಣಂತೆ ಗಾರ್ಡಿಯನ್ ನೇಮ್ ಹಾಕೋಣಂತೆ ಸೊ ಇವೆಲ್ಲವನ್ನ ನನಗೆ ಸಂಬಂಧಪಟ್ಟಿದ್ದನ್ನ ಹಾಕ್ತೀನಿ ಆದ್ರೆ ಡೇಟ್ ಆಫ್ ಬರ್ತ್ ನಂದ ಹಾಕಲಿಕ್ಕೆ ಬರೋದಿಲ್ಲ ಒಂದು ಡಮ್ಮಿ ಡೇಟ್ ಆಫ್ ಬರ್ತ್ ಅನ್ನು ಹಾಕ್ತೀನಿ ಜೆಂಡರ್ ನ್ಯಾಷನಾಲಿಟಿ ಇವೆಲ್ಲ ಹಾಕಿ ನಿಮಗೆ ಇಲ್ಲಿ ತೋರಿಸ್ಕೊಡ್ತೀನಿ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ನೀವು ಇಲ್ಲಿ ನೇಮ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದು ಸ್ಮಾಲ್ ಟ್ಯಾಬ್ ಕಾಣಿಸ್ತಾ ಇದೆ ಕ್ಯಾಂಡಿಡೇಟ್ ನೇಮ್ ಮಸ್ಟ್ ಎಕ್ಸಾಕ್ಟ್ಲಿ ಬಿ ದ ಸೇಮ್ ಆಸ್ ರಿಜಿಸ್ಟ್ರೇಷನ್ ರಿಜಿಸ್ಟರ್ಡ್ ಇನ್ ಕ್ಲಾಸ್ ಟೆನ್ ಅಂತ ಇದೆ ಆ ಸೇಮ್ ನೇಮ್ ಇಲ್ಲಿ ಹಾಕಬೇಕಾಗ್ತದೆ ಓಕೆ ಇವತ್ತು ಹೋಳಿ ಹಬ್ಬ ಆಗಿರೋದರಿಂದ ಸೊ ಹೊರಗಡೆ ಸ್ವಲ್ಪ ನಿಮಗೆ ಸೌಂಡ್ ಕೇಳ್ತಾ ಇರ್ಬೋದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಕ್ಯಾಂಡಿಡೇಟ್ಸ್ ನೇಮ್ ಹಾಕ್ತೀರಿ ಫಾದರ್ ನೇಮ್ ಮದರ್ ನೇಮ್ ಡೇಟ್ ಆಫ್ ಬರ್ತನ ಹಾಕಿ ಜೆಂಡರ್ ನ್ಯಾಷನಾಲಿಟಿ ಇಲ್ಲಿ ಐಡೆಂಟಿಟಿ ಟೈಪ್ ಅಂತ ಇದೆ ನೋಡಿ ಇಲ್ಲಿ ಐಡೆಂಟಿಟಿ ಟೈಪ್ ಅಲ್ಲಿ ನಿಮಗೆ ಇಷ್ಟೆಲ್ಲ ಆಪ್ಷನ್ ಬರ್ತಾ ಇದೆ ಸೊ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದೆ ಆದರೆ ಇಲ್ಲಿ ಆಧಾರ್ ಕಾರ್ಡ್ ಅನ್ನು ತೋರಿಸ್ತಾ ಇಲ್ಲ ನಾವು ಇಲ್ಲಿ ಎನಿ ಅದರ್ ಗೌರ್ಮೆಂಟ್ ವ್ಯಾಲಿಡ್ ಐಡೆಂಟಿಟಿ ಪ್ರೂಫ್ ಅಂತ ವಿತ್ ಫೋಟೋಗ್ರಾಫ್ ಇರುವಂಥದ್ದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಅದಾದ್ಮೇಲೆ ಪ್ರೆಸೆಂಟ್ ಅಡ್ರೆಸ್ ಪ್ರೆಸೆಂಟ್ ಅಡ್ರೆಸ್ ಅನ್ನ ಟೈಪ್ ಮಾಡಿ ಸೊ ಪ್ರೆಸೆಂಟ್ ಅಡ್ರೆಸ್ ಮತ್ತೆ ಪರ್ಮನೆಂಟ್ ಅಡ್ರೆಸ್ ಅನ್ನ ಸೇಮ್ ಹಾಕಿದ್ರು ಕೂಡ ಏನೂ ಪ್ರಾಬ್ಲಮ್ ಇಲ್ಲ ಸೊ ನೀವೇನೋ ಬೇರೆ ಬೇರೆ ಊರಲ್ಲಿ ಕಾಲೇಜಲ್ಲಿ ಕಲಿತಾ ಇರ್ತೀರಿ ಅಂತ ಕೇಸಲ್ಲೂ ಕೂಡ ಸೊ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರ್ತದೆ ಪ್ರೆಸೆಂಟ್ ಅಡ್ರೆಸ್ ಇರ್ತದೆ ಸೊ ಅದನ್ನೇ ನೀವು ಹಾಕ್ಬೋದು ಪ್ರೆಸೆಂಟ್ ಅಡ್ರೆಸ್ ಅನ್ನ ಪರ್ಮನೆಂಟ್ ಅಡ್ರೆಸ್ ಅನ್ನ ಸೇಮ್ ಇಟ್ಟರು ಕೂಡ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಸೊ ಇನ್ನೊಂದು ಸಾರಿ ಹೇಳ್ತೀನಿ ನೀವು ಕೊಟ್ಟ ಅಡ್ರೆಸ್ ಏನೋ ರಾಂಗ್ ಇದೆ ಅಂತ ಹೇಳಿ ನಿಮ್ಮ ಅಡ್ಮಿಷನ್ ಅನ್ನ ಕ್ಯಾನ್ಸಲ್ ಮಾಡುವಂತ ಹಕ್ಕು ಯಾರಿಗೂ ಕೂಡ ಇಲ್ಲ ಅದಕ್ಕೆ ವರಿ ಮಾಡ್ಕೊಡೋದಕ್ಕೆ ಹೋಗಬೇಡಿ ಸೊ ಪ್ರೆಸೆಂಟ್ ಅಡ್ರೆಸ್ ಮತ್ತು ಪರ್ಮನೆಂಟ್ ಅಡ್ರೆಸ್ನ ಸೇಮ್ ಕೊಡಿ ಇಲ್ಲ ಸರ್ ನಾನು ಪ್ರೆಸೆಂಟ್ ಅಡ್ರೆಸ್ ಅನ್ನು ನಾನು ಬಹಳ ಪ್ರಾಮಾಣಿಕ ಇದ್ದೀನಿ ಪ್ರೆಸೆಂಟ್ ಅಡ್ರೆಸ್ ಅನ್ನು ನಾನು ಎಲ್ಲಿ ಇದ್ದೀನಿ ಅಲ್ಲಿದೆ ಅಡ್ರೆಸ್ ಕೊಡ್ತೀನಿ ಅಂದರೆ ಕೊಡಿ ಅದರ ಪ್ರೂಫನ್ನು ನೀವು ಕೊಡಬೇಕಾಗ್ತದೆ ಒಂದೊಮ್ಮೆ ಪ್ರೆಸೆಂಟ್ ಅಡ್ರೆಸ್ಸನ್ನು ಕಾಲೇಜ್ ಅಡ್ರೆಸ್ಸೇ ಕೊಟ್ಟುಬಿಟ್ರೆ ಸೊ ಕಾಲೇಜಿನ ಐ ಡಿ ಕಾರ್ಡ್ ಅಥವಾ ಹಾಲ್ ಟಿಕೆಟ್ ಅನ್ನು ನೀವು ಅಲ್ಲಿ ಆ ಫೋಟೋ ತೆಗೆದುಬಿಟ್ಟು ಪ್ರೆಸೆಂಟ್ ಮತ್ತು ಪರ್ಮನೆಂಟ್ ಎರಡು ಬಾಜು ಇಟ್ಟುಕೊಂಡು ಅದನ್ನು ಪಿ ಡಿ ಎಫ್ ಕನ್ವರ್ಟ್ ಮಾಡಿ ಸೊ ಅದನ್ನು ಅಪ್ಲೋಡ್ ಮಾಡಬೇಕಾಗ್ತದೆ ಸರ್ ಇವೆಲ್ಲ ಟೆನ್ಷನ್ನೇ ಬೇಡ ಫೋಟೋಗ್ರ ಇಲ್ಲಿ ಅಡ್ರೆಸ್ ಏನಾದ್ರು ರಾಂಗ್ ಕೊಟ್ಟರೆ ಅಂದ್ರೆ ರಾಂಗ್ ಅಂದ್ರೇನು ಸೊ ನೀವು ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಅನ್ನಂತೂ ಕಟ್ಟೆ ಕೊಡ್ತೀರಿ ಕರೆಕ್ಟಾಗಿ ಸೊ ಪ್ರೆಸೆಂಟ್ ಅಡ್ರೆಸ್ನ ನಾನು ಪರ್ಮನೆಂಟೇ ಸೇಮ್ ಕೊಟ್ಟರೆ ಏನಾದ್ರು ಪ್ರಾಬ್ಲಮ್ ಇದೆ ಅಂತ ಕೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಏನೂ ಪ್ರಾಬ್ಲಮ್ ಇಲ್ಲ ಅದ್ರ ಬಗ್ಗೆ ವೆರಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಸೊ ಇಲ್ಲಿ ಪ್ರೆಸೆಂಟ್ ಅಡ್ರೆಸ್ ಅನ್ನು ಹಾಕಿ ಸೊ ಇವೆಲ್ಲವನ್ನ ಕ್ಲಿಕ್ ಮಾಡಿ ಪ್ರೆಸೆಂಟ್ ಅನ್ನು ಹಾಕಿ ಸೊ ಮೇಲೆ ಸೇಮ್ ಆಸ್ ಪ್ರೆಸೆಂಟ್ ಅಡ್ರೆಸ್ ನಿಮ್ಮ ಹತ್ರ ಪರ್ಮನೆಂಟ್ ಅಡ್ರೆಸ್ ಏನಾದರೂ ಸೇಮ್ ಆಸ್ ಪ್ರೆಸೆಂಟ್ ಅಡ್ರೆಸ್ ಇದ್ದಾರೆ ಅದನ್ನ ಕ್ಲಿಕ್ ಮಾಡಿಬಿಟ್ರಿ ಇವೆಲ್ಲ ಸೇಮ್ ಬಂದ್ಬಿಡ್ತದೆ ಏನೂ ಟೈಪ್ ಮಾಡುವಂಥ ಅವಶ್ಯಕತೆ ಇಲ್ಲಿ ಪಾಸ್ವರ್ಡ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಪಾಸ್ವರ್ಡ್ ಕನ್ಫರ್ಮ್ ಪಾಸ್ವರ್ಡ್ ಸೆಕ್ಯೂರಿಟಿ ಕ್ವಶನ್ ಸೆಲೆಕ್ಟ್ ಮಾಡಿ ಸೆಕ್ಯೂರಿಟಿ ಆನ್ಸರ್ನ ಹಾಕಿ ಆ ಪಾಸ್ಪೋರ್ಟ್ ಮತ್ತೆ ಪಾಸ್ವರ್ಡ್ ಮತ್ತೆ ಕನ್ಫರ್ಮ್ ಪಾಸ್ವರ್ಡ್ ಹಾಕಿದ ಮೇಲೆ ಸೆಕ್ಯೂರಿಟಿ ಕ್ವಶನ್ ಕರೆಕ್ಟ್ ಆಗಿ ಏನು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅನ್ನೋ ಒಂದು ಕಡೆ ಬರೆದಿಟ್ಕೊಳ್ಳಿ ಅದಾದ್ಮೇಲೆ ಸೆಕ್ಯೂರಿಟಿ ಪಿನ್ ಇಲ್ಲಿ ಕೆಳಗಡೆ ಕಾಣ್ತಾ ಇರೋದನ್ನ ಹಾಕಿ ಸಬ್ಮಿಟ್ ಅಂತ ಮಾಡಿ ನಾನು ಇವೆಲ್ಲ ಫಿಲ್ ಮಾಡಿ ಸಬ್ಮಿಟ್ ಅಂತ ಮಾಡಿ ಮುಂದಿನ ಪೇಜನ್ನು ತೋರಿಸ್ತೀನಿ ಕರೆಕ್ಟ್ ದಯವಿಟ್ಟು ನೋಡ್ಕೊಳ್ಳಿ ಓಕೆ ಸಬ್ಮಿಟ್ ಅಂತ ಕೊಟ್ಟ ಮೇಲೆ ನಿಮಗೆ ಇವೆಲ್ಲ ಇನ್ಫಾರ್ಮೇಷನ್ ಕಾಣಿಸ್ತದೆ ಇನ್ಫಾರ್ಮೇಷನನ್ನು ನೋಡಿಬಿಟ್ಟು ಇಲ್ಲಿ ಎಲ್ಲ ಇನ್ಫಾರ್ಮೇಷನ್ ಕರೆಕ್ಟ್ ಇದೆ ಅಂತೇಳಿ ಟಿಕ್ ಮಾಡಿಬಿಟ್ಟು ಸಬ್ಮಿಟ್ ಆ್ಯಂಡ್ ಸೆಂಡ್ ಓ ಟಿ ಪಿ ಅಂತ ಓದ್ಬೇಕು ಆ ಎಗ್ರಿ ಅಂತ ಕ್ಲಿಕ್ ಮಾಡಿ ಸಬ್ಮಿಟ್ ಆ್ಯಂಡ್ ಸೆಂಡ್ ಓ ಟಿ ಪಿ ಅಂತ ಓದಬೇಕು ಇಲ್ಲಿ ಎಲ್ಲ ಇನ್ಫಾರ್ಮೇಷನು ಕರೆಕ್ಟ್ ಇದೆ ಅಂತ ಹೇಳಿ ನಾನು ಇಲ್ಲಿ ಕೊಡ್ತೀನಿ ಸೊ ಎವ್ರಿಥಿಂಗ್ ಇಸ್ ಕರೆಕ್ಟ್ ಅಂತೇಳಿ ಸೊ ಎರಡೆರಡು ಮೂರು ಮೂರು ಸಾರಿ ನೋಡ್ಕೊಳ್ಳಿ ನೋಡಿಕೊಂಡು ಆದಮೇಲೆ ಮೊಬೈಲ್ ನಂಬರ್ ಇಲ್ಲಿ ಕರೆಕ್ಟ್ ಇರಬೇಕು ಯಾಕಂದರೆ ನಿಮಗೆ ಓ ಟಿ ಪಿ ಬರ್ತದೆ ಸೊ ಆ ಎಗ್ರಿ ಅಂತ ಒತ್ತಿ ಸಬ್ಮಿಟ್ ಆ್ಯಂಡ್ ಸೆಂಡ್ ಓ ಟಿ ಪಿ ಅನ್ನೋದನ್ನು ಕ್ಲಿಕ್ ಮಾಡಿ ಸೊ ಡೂ ಯು ವಿಶ್ ಟು ಸಬ್ಮಿಟ್ ರಿಜಿಸ್ಟ್ರೇಷನ್ ಫಾರ್ಮ್ ಅಂಡ್ ಗೆಟ್ ಓಟಿ ಪಿ ಅಂತ ಬರ್ತದೆ ಇದ್ರ ಮೇಲೆ ಎಸ್ ಅಂತ ಕ್ಲಿಕ್ ಮಾಡಿ ಸೊ ಈಗ ಎಸ್ ಅಂತ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ನಂಬರ್ಗೆ ಒಂದು ಓ ಟಿ ಪಿ ಬರ್ತದೆ ಆ ಒಂದು ಓಟಿ ಟಿ ಅನ್ನ ಈ ಜಾಗದಲ್ಲಿ ಹಾಕಬೇಕಾಗ್ತದೆ ಸೊ ಇದನ್ನು ಹಾಕಿದ ಮೇಲೆ ಸಬ್ಮಿಟ್ ರಿಜಿಸ್ಟ್ರೇಷನ್ ಫಾರ್ಮ್ ಅನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ನೋಡಿ ರಿಜಿಸ್ಟ್ರೇಷನ್ ಡೀಟೇಲ್ ಕಂಪ್ಲೀಟೆಡ್ ಅಂತ ಬಂತು ಅಪ್ಲಿಕೇಶನ್ ಫಾರ್ಮ್ ಇನ್ಕಂಪ್ಲೀಟ್ ಅಂತ ಬಂತು ಫೀಸ್ ಪೇಮೆಂಟ್ ಇನ್ಕಂಪ್ಲೀಟ್ ಅಂತ ಬಂತು ಇಲ್ಲಿ ಈ ಈ ಕಡೆ ನೋಡಿ ಮೊಬೈಲ್ ನಂಬರ್ ವೆರಿಫೈಡ್ ಅಂತ ಬರ್ತಾ ಇದೆ ವೆರಿಫೈ ಇಮೇಲ್ ಐ ಡಿ ಅಂತ ಬರ್ತಾ ಇದೆ ಈ ವೆರಿಫೈ ಇಮೇಲ್ ಐಡಿಯನ್ನು ನೆಕ್ಸ್ಟ್ ಮಾಡ್ಕೊಳ್ಬಹುದು ನೀವು ಮುಂದೆ ಸಮಯ ಇದ್ದಾಗ ಯಾಕಂದ್ರೆ ಇಲ್ಲಿ ಏನ್ ಮಾಡಬೇಕು ಇದನ್ನು ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇಮೇಲ್ಗೆ ಒಂದು ಕೋಡನ್ನು ಕಳಿಸ್ತಾರೆ ಆ ಒಂದು ಗೆ ಆ ಒಂದು ಒ ಟಿ ಪಿಯನ್ನು ನೀವು ಎಂಟರ್ ಮಾಡಿಬಿಟ್ಟು ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮ ಇಮೇಲ್ ಐ ಡಿ ವೆರಿಫೈ ಆಗ್ತದೆ ಇದನ್ನ ಮುಂದೆ ಮಾಡ್ಕೊಳ್ಬಹುದು ಈಗ ತಲೆ ಕಟ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಇಲ್ಲಿ ಕಂಪ್ಲೀಟ್ ಅಪ್ಲಿಕೇಶನ್ ಫಾರ್ಮ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಕಂಪ್ಲೀಟ್ ಅಂತ ಮಾಡಿದ್ಮೇಲೆ ಇಲ್ಲಿ ನೋಡಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕಂಪ್ಲೀಟ್ ಅಂತ ಬರ್ತಾ ಇದೆ ಇವೆಲ್ಲ ಇನ್ಕಂಪ್ಲೀಟ್ ಅಂತ ಬರ್ತಾ ಇದೆ ಪರ್ಸನಲ್ ಡೀಟೇಲ್ಸ್ ಅನ್ನ ಫಿಲ್ ಮಾಡೋದಕ್ಕೆ ನೆಕ್ಸ್ಟ್ ಇಂದೇ ಪರ್ಸನಲ್ ಡೀಟೇಲ್ಸ್ ಅಂತ ಇದೆ ಹೌದಾ ಇದನ್ನ ಫಿಲ್ ಮಾಡೋದಕ್ಕೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಉಳಿದಿರುವಂತಹ ಇವೆಲ್ಲ ಏನು ತೋರಿಸ್ತಾ ಇದೆ ಫಿಲ್ ಮಾಡೋಣಂತೆ ಸೊ ಆಲ್ರೆಡಿ ಇಲ್ಲಿ ಹೆಸರು ಜೆಂಡರ್ ಮದರ್ ನೇಮ್ ಬಂದಿದೆ ನ್ಯಾಷನಾಲಿಟಿ ಬಂದಿದೆ ಇವೆಲ್ಲ ಬಂದಿದೆ ಇಲ್ಲಿ ನೋಡಿ ಸೊ ಸ್ಟೇಟ್ ವೇರ್ ಟ್ವೆಲ್ತ್ ಇಕ್ವಾಲೆಂಟ್ ಪಾಸ್ಟ್ ಅಪಿಯರಿಂಗ್ ಅಂತ ಇದೆ ಇಲ್ಲಿ ಕರ್ನಾಟಕ ಅಂತ ಹಾಕ್ತೀನಿ ಸೊ ನೀವು ನಿಮ್ಮ ಹತ್ರ ಏನಿದೆ ಅದನ್ನ ಹಾಕಿ ಸೊ ಕ್ಯಾಟಗರಿ ಅಂತ ಬರ್ತಾ ಇದೆ ಜನರಲ್ ಅಂತ ಹಾಕ್ತೀನಿ ಇಲ್ಲಿ ನಿಮ್ಮದು ಯಾವ್ದು ಇದೆ ಅದನ್ನ ಹಾಕಿ ನಾನು ಜನರಲ್ ಅಂತ ಹಾಕ್ತೀನಿ ಇಫ್ ಯು ಆರ್ ಪಿ ಡಬ್ಲ್ಯೂ ಡಿ ಅಂತ ಬರ್ತಾ ಇದೆ ನೋ ಆರ್ ಯು ಡಯಾಬಿಟಿಕ್ ನೋ ಪ್ಲೇಸ್ ಆಫ್ ರೆಸಿಡೆನ್ಸ್ ಅರ್ಬನ್ ರೂರಲ್ ಅಂತ ಬರ್ತಾ ಇದೆ ನಿಮ್ಮ ಪ್ಲೇಸ್ ಆಫ್ ರೆಸಿಡೆನ್ಸ್ ಯಾವ್ದಿದೆ ಅಂತ ನೋಡಿ ಸೊ ಇಲ್ಲಿ ಒಂದೊಮ್ಮೆ ಬಹಳ ಡೌಟ್ ಇದ್ರೆ ಏನು ತಲೆ ಕಟ್ಕೊಳ್ಳೋದಕ್ಕೆ ಹೋಗ್ಬೇಡಿ ನಿಮ್ಮ ಊರು ಅರ್ಬನ್ ಅಲ್ಲಿ ಇದೆಯಾ ಊರು ರೂರಲ್ ಇದೆಯಾ ಅಂತ ನೋಡ್ಕೊಂಡು ಹಾಕ್ಬಿಡಿ ಅಷ್ಟೇ ನಮ್ಮ ಊರು ರೆಸಿಡೆನ್ಸ್ ರೂರಲ್ ಇರೋದಕ್ಕೆ ನಾನು ರೂರಲ್ ಅಂತ ಹಾಕ್ತೀನಿ ಎನ್ವಲ್ ಇನ್ಕಮ್ ಅಂತ ಇದೆ ಅನ್ವಲ್ ಇನ್ಕಮನ್ನು ಇಲ್ಲಿ ಹಾಕಿ ಸೊ ನಿಮ್ಮ ಪೇರೆಂಟ್ಸ್ ಎನ್ವಲ್ ಇನ್ಕಮ್ ಏನಿದೆ ಅನ್ನೋದನ್ನು ಇಲ್ಲಿ ಕರೆಕ್ಟಾಗಿ ಹಾಕ್ಬಿಡಿ ಸೊ ಬಿಲಾಂಗ್ಸ್ ಟು ಮೈನಾರಿಟಿ ಅಂತ ಬರ್ತಾ ಇದೆ ನೋ ಅಂತ ಹಾಕಿ ಕಂಟ್ರಿ ಆಫ್ ರೆಸಿಡೆನ್ಸ್ ಅಂತ ಬರ್ತಾ ಇದೆ ಸೊ ಕಂಟ್ರಿ ಆಫ್ ರೆಸಿಡೆನ್ಸ್ ಇಂಡಿಯಾ ಆ್ಯಂಡ್ ಡೂ ಯು ಇಂಟೆಂಡ್ ಟು ವೇರ್ ಕಸ್ಟಮರಿ ಡ್ರೆಸ್ ಅಂತ ಬರ್ತಾ ಇದೆ ನಾನು ನೋ ಅಂತ ಹಾಕ್ತೀನಿ ನೀವು ಏನಾದ್ರು ಕಂ ಕಸ್ಟಮರಿ ಡ್ರೆಸ್ ಏನಾದರೂ ಇತ್ತಂದರೆ ಎಸ್ ಅಂತ ಹಾಕಿ ಇಲ್ಲಿ ನಾನು ನೋ ಅಂತ ಹಾಕ್ತೀನಿ ಮೋಡ್ ಆಫ್ ಪ್ರಿಪರೇಷನ್ ಅಂತ ಬರ್ತಾ ಇದೆ ಸೊ ಇಲ್ಲಿ ಏನಿದೆ ಅದನ್ನು ಹಾಕಿ ಸೊ ಇಲ್ಲಿ ನೀವು ಏನೇ ಹಾಕಿದ್ರು ಕೂಡ ಏನೂ ಪ್ರಾಬ್ಲಮ್ ಇಲ್ಲ ಸೊ ನಾನು ಇಲ್ಲಿ ಸೆಲ್ಫ್ ಸ್ಟಡಿ ಅಂತ ಹೇಳಿ ಹಾಕ್ತೀನಿ ಇದಾದ್ಮೇಲೆ ಸೆಕ್ಯೂರಿಟಿ ಪಿನ್ ಇದೆ ಅದನ್ನ ಹಾಕಿಬಿಟ್ಟು ಸೇವ್ ಅಂಡ್ ನೆಕ್ಸ್ಟ್ ಅನ್ನು ಕ್ಲಿಕ್ ಮಾಡಿ ಅದನ್ನ ಕ್ಲಿಕ್ ಮಾಡಿದ ಮೇಲೆ ಡೂ ಹ್ಯಾವ್ ಆಧಾರ್ ನಂಬರ್ ಅಂತ ಇದೆ ಇಲ್ಲಿ ಎಸ್ ಅಂತ ಹಾಕಿ ಸಬ್ಮಿಟ್ ಮಾಡಿ ಆರ್ ಶೂರ್ ಯು ವಾಂಟ್ ಟು ಸಬ್ಮಿಟ್ ಅಂತ ಇದೆ ಓಕೆ ಅಂತ ಕ್ಲಿಕ್ ಮಾಡಿ ಸೊ ಇಲ್ಲಿ ಅಪ್ಲಿಕೇಶನ್ ನಂಬರ್ ಬಂತು ಸೊ ಕ್ಯಾಂಡಿಡೇಟ್ಸ್ ನೇಮ್ ಜೆಂಡರ್ ಇವೆಲ್ಲ ಬಂತು ಇಲ್ಲಿ ಕ್ಯಾಂಡಿಡೇಟ್ಸ್ ಆರ್ ಟು ಸೆಲೆಕ್ಟ್ ಎನ್ ಆಫ್ ದ ಆಪ್ಷನ್ಸ್ ವಿಲೋಂಡರ್ ಅಂತ ಇದೆ ಏನಿದೆ ಅಂತ ನೋಡಿ ಆ ವಾಲಂಟಿಯರ್ಲಿ ಅಗ್ರಿ ಟು ಶೇರ್ ಮೈ ಆಧಾರ್ ನಂಬರ್ ಅಂಡ್ ಐ ಎಮ್ ಅವೇರ್ ಇಟ್ ವಿಲ್ ನಾಟ್ ಇಟ್ ವಿಲ್ ಬಿ ಯೂಸ್ ಟು ಎಸ್ಟಾಬ್ಲಿಷ್ ಮೈ ಐಡೆಂಟಿಟಿ ಅಂತ ಇದೆ

ಸೊ ಅದು ಎಂಟರ್ಡ್ ಮಾಡಿರೋದು ನಿಮ್ಮ ಆಧಾರಿಗೆ ಸೇಮ್ ಇಲ್ಲ ಅಂತಂದ್ರೆ ಸೊ ನಾಟ್ ಸೇಮ್ ಅನ್ನೋದನ್ನ ಕ್ಲಿಕ್ ಮಾಡಿ ಐ ಆಮ್ ನಾಟ್ ವಿಲ್ಲಿಂಗ್ ಟು ಶೇರ್ ಮೈ ಆಧಾರ್ ನಂಬರ್ ಅಂತ ಇದ್ರೆ ಅದನ್ನು ಕ್ಲಿಕ್ ಮಾಡಿ ಓಕೆ ಸೊ ಇಲ್ಲಿ ಮೈ ಇನ್ಫಾರ್ಮೇಶನ್ ಇಸ್ ನಾಟ್ ಕರೆಕ್ಟ್ ಅಂತ ಹಾಕ್ತೀನಿ ಯಾಕಂದ್ರೆ ಟೆಂತ್ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಮತ್ತೆ ನನ್ನ ಹೆಸರು ನನ್ನ ಇಲ್ಲಿ ಎಂಟರ್ ಮಾಡಿರೋದ್ರಲ್ಲಿ ರಾಂಗ್ ಇದೆ ಅಂತ ಅನಿಸಿದರೆ ಇದನ್ನ ಕ್ಲಿಕ್ ಮಾಡಿ ಸೊ ನಾನು ನಾಟ್ ಸೇಮ್ ಅಂತ ಹಾಕ್ತೀನಿ ಸೊ ನಾಟ್ ಸೇಮ್ ಅಂತ ಹಾಕಿದ ಮೇಲೆ ಇಲ್ಲಿ ನೋಡಿ ಸೊ ಐ ಕನ್ಫರ್ಮ್ ದಟ್ ಐ ಹ್ಯಾವ್ ರೇಡ್ ಆಲ್ ದ ಇನ್ಸ್ಟ್ರಕ್ಷನ್ ಅಂತ ಬರ್ತಾ ಇದೆ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಮತ್ತೆ ಸೆಕ್ಯೂರಿಟಿ ಕೋಡ್ ತೋರಿಸ್ತಾ ಇದೆ ಅದನ್ನ ಕ್ಲಿಕ್ ಟೈಪ್ ಮಾಡಿ ಸಬ್ಮಿಟ್ ಆ್ಯಂಡ್ ನೆಕ್ಸ್ಟ್ ಅನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ನೋಡಿ ಅಪ್ಲೈ ಫಾರ್ ಎಕ್ಸಾಮ್ ಸೆಂಟರ್ ಡೀಟೇಲ್ಸ್ ಅಂತ ಇದೆ ಸೊ ಇದರಲ್ಲಿ ಕ್ವಶನ್ ಪೇಪರ್ ಮೀಡಿಯಂ ಅಂತ ಇದೆ ನಿಮ್ಮ ಮೀಡಿಯಂ ಯಾವುದು ಅನ್ನೋದನ್ನು ಕ್ಲಿಕ್ ಮಾಡಿ ನಾನು ಇಂಗ್ಲೀಷ್ ಅಂತ ಮಾಡ್ತೀನಿ ಸೊ ಎಕ್ಸಾಮ್ ಸೆಂಟರ್ ಫಸ್ಟ್ ಚಾಯ್ಸ್ ಫಸ್ಟ್ ಚಾಯ್ಸ್ ಎಕ್ಸಾಮ್ ಸೆಂಟರ್ ಕರ್ನಾಟಕ ಅಂತ ಹಾಕ್ತೀನಿ ಎಕ್ಸಾಮ್ ಸಿಟಿ ಇಲ್ಲಿ ಧಾರ್ವಾಡ ಅಂತ ಇದೆ ನೋಡಿ ಧಾರವಾಡ ಅಂತ ಇದೆ ಅದನ್ನ ಹಾಕ್ತೀನಿ ಸೊ ಸೆಕೆಂಡ್ ಸಿಟಿ ಕೋಡ್ ಅನ್ನ ಕರ್ನಾಟಕ ಅಂತ ಕ್ಲಿಕ್ ಮಾಡಿ ಸೊ ಇಲ್ಲಿ ನಿಮಗೆ ಬೇರೆ ಯಾವುದು ಬೇಕು ಇನ್ನೊಂದು ನಾನು ಹುಬ್ಳಿ ಅಂತ ಹಾಕ್ತೀನಿ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಗಾರ್ಡಿಯನ್ ಆಕ್ಯುಪೇಷನ್ ಅಂತ ಇದೆ ಅಗ್ರಿಕಲ್ಚರ್ ನಮ್ಮ ಪೇರೆಂಟ್ಸ್ ಅಗ್ರಿಕಲ್ಚರ್ ಆಗಿರುತ್ತದೆ ಅಗ್ರಿಕಲ್ಚರ್ ಅಂತ ಹಾಕ್ತೀನಿ ಸೊ ಫಾದರ್ ಕ್ವಾಲಿಫಿಕೇಶನ್ ಅಂತ ಇದೆ ಸೊ ಇಲ್ಲಿ ನಿಮ್ದು ಏನಿದೆ ಅದನ್ನ ಹಾಕಿ ಸೊ ಅದರ್ಸ್ ಅಂತ ಹಾಕ್ತೀನಿ ಸೊ ಮದರ್ ಆಕ್ಯುಪೇಷನ್ ಅಂತ ಇದೆ ಸೊ ಇಲ್ಲಿ ನಿಮ್ಗೆ ಯಾವ್ದು ಕಾಣಿಸ್ತದೆ ಯಾವ್ದು ಕರೆಕ್ಟ್ ಇದೆ ಅದನ್ನ ಹಾಕಿ ಇನ್ಕ್ಲೂಡಿಂಗ್ ಹೌಸ್ ವೈಫ್ ಅದರ್ ಅಂತ ಹಾಕ್ತೀನಿ ಸೊ ಮದರ್ ಗಾರ್ಡಿಯನ್ ಕ್ವಾಲಿಫಿಕೇಶನ್ ಅಂತ ಇದೆ ಸೊ ಇಲ್ಲಿ ಗ್ರ್ಯಾಡ್ಯೂಯೇಟ್ ಅಂತ ಇದ್ರೆ ಗ್ರಾಜುಯೇಟ್ ಅಂತ ಹಾಕಿ ನಿಮ್ಗೆ ಯಾವ್ದು ಅನ್ಸೋ ಅದನ್ನ ಹಾಕಿ ಇಲ್ಲಿ ಸೆಕ್ಯೂರಿಟಿ ಪಿನ್ ಅನ್ನು ಹಾಕಿ ನೆಕ್ಸ್ಟ್ ಸೇವ್ ಅಂಡ್ ನೆಕ್ಸ್ಟ್ ಅನ್ನ ಕೊಡಿ ನೆಕ್ಸ್ಟ್ ಇಲ್ಲಿ ಕ್ವಾಲಿಫಿಕೇಶನ್ ಡೀಟೇಲ್ಸ್ ಅಂತ ಇದೆ ಸೊ ಪಾಸ್ ಸ್ಟೇಟಸ್ ಅನ್ನು ಹಾಕಿ ಪಾಸ್ಡ್ ಅಂತ ಆಗಿದ್ರೆ ಸೊ ಪಾಸ್ ಅಂತ ಆಗಿದ್ರೆ ಪಾಸ್ ಅಂತ ಹಾಕಿ ಇಯರ್ ಆಫ್ ಪಾಸಿಂಗ್ ಅಂತ ಹಾಕಬೇಕಾಗ್ತದೆ ಪಾಸ್ಡ್ ಅಂತ ಹಾಕ್ತೀನಿ ಸೊ ಇಯರ್ ಆಫ್ ಪಾಸಿಂಗ್ ಅನ್ನು ಹಾಕಬೇಕು ಟೂ ತೌಸಂಡ್ ಟ್ವೆಂಟಿ ಒನ್ ಅಂತ ನಾನು ಸೆಲೆಕ್ಟ್ ಮಾಡಿ ನೋಡ್ತೀನಿ ಓಕೆ ಸೊ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಇಲ್ಲಿ ಟೆಂತ್ ಆರ್ ಇಕ್ವಾಲೆಂಟ್ ಅಂತ ಇದೆ ರೈಟ್ ಟೆಂತ್ ಆರ್ ಇಕ್ವಾಲೆಂಟ್ ಅಂತ ಇದೆ ಅದನ್ನ ಕ್ಲಿಕ್ ಮಾಡಿ ಸೊ ಪ್ಲೇಸ್ ಆಫ್ ಸ್ಕೂಲಿಂಗ್ ಅಂತ ಇದೆ ರೂರಲ್ ಅರ್ಬನ್ ಸೊ ಟೆಂತ್ ಇಲ್ಲಿ ತೋರಿಸ್ತಾ ಇದ್ದಾರೆ ಸೊ ಪಾಸ್ಟ್ ಅಂತ ಹಾಕಿ ಟೂ ತೌಸಂಡ್ ಟ್ವೆಂಟಿ ಒನ್ ಅಂತ ಹಾಕಿದ್ದೀನಿ ಸೊ ಟೂ ತೌಸಂಡ್ ಪಾಸ್ಟ್ ಇಲ್ಲಿ ನೀವು ಸೆಕೆಂಡ್ ಯು ಸಿ ಈ ವರ್ಷ ಮಾಡ್ತಾ ಇದ್ದೀರಿ ಅಂದರೆ ಟೂ ತೌಸಂಡ್ ಟ್ವೆಂಟಿ ಒನ್ ಆಗೋದಿಲ್ಲ ನಾನು ಇಲ್ಲಿ ಡಮ್ಮಿ ಹಾಕ್ತಾ ಇದ್ದೀನಿ ನಿಮ್ಮದು ಯಾವುದು ಅನ್ನೋದನ್ನು ಹಾಕಿ ನಾನಿಲ್ಲಿ ಟೂ ತೌಸಂಡ್ ಟ್ವೆಂಟಿ ಅಂತ ಹಾಕ್ತೀನಿ ಟ್ವೆಂಟಿ ಒನ್ ಅಂತ ಹಾಕಿದ್ರೂ ಏನು ಪ್ರಾಬ್ಲಮ್ ಇಲ್ಲ ಅದಾದಮೇಲೆ ಇಲ್ಲಿ ರೂರಲ್ ಅರ್ಬನ್ ಅಂತ ಇದೆ ನಿಮ್ಮ ಸ್ಕೂಲ್ ಯಾವುದು ಅಂತ ಅನ್ನೋದನ್ನು ಹಾಕಿ ಸೊ ಇಲ್ಲಿ ನೀವು ರೂರಲ್ ಹಾಕಿದ್ರು ಅರ್ಬನ್ ಹಾಕಿದ್ರು ನೀವು ನಿಮ್ಮ ಕರ್ನಾಟಕ ಸ್ಟೇಟ್ ಏಯ್ಟಿ ಫೈವ್ ಪರ್ಸೆಂಟ್ ಕೋಟಾಗಿ ಇದು ಅಪ್ ಅಪ್ಲೈ ಆಗೋದಿಲ್ಲ ಅನ್ನೋದು ಗೊತ್ತಿರಲಿ ನಾನು ರೂರಲ್ ಅಂತ ಹಾಕ್ತೀನಿ ಸೊ ಟೈಪ್ ಆಫ್ ಸ್ಕೂಲ್ ಅಂತ ಇದೆ ಸೊ ಇಲ್ಲಿ ಗೌರ್ಮೆಂಟ್ ಸ್ಕೂಲ್ ನಾನು ಕಲ್ತಿರೋದು ಗೌರ್ಮೆಂಟ್ ಸ್ಕೂಲ್ ಅಂತ ಹಾಕ್ತೀನಿ ಸೊ ಕ್ವಾಲಿಫೈ ಎಕ್ಸಾಮಿನೇಷನ್ ಸ್ಟೇಟ್ ಅಂತ ಇದೆ ಕರ್ನಾಟಕ ಹೇಳಿ ಸೆಲೆಕ್ಟ್ ಮಾಡಿ ಕ್ವಾಲಿಫೈಂಗ್ ಎಕ್ಸಾಮಿನೇಷನ್ ಡಿಸ್ಟ್ರಿಕ್ ಅಂತ ಇದೆ ಸೊ ನಂದು ಉತ್ತರ ಕನ್ನಡ ಆಗಿರೋದಕ್ಕೆ ಸೊ ನಾನು ಇಲ್ಲಿ ಉತ್ತರ ಕನ್ನಡ ಅನ್ನೋದನ್ನು ಹಾಕ್ತೀನಿ ಸ್ಕೂಲ್ ಬೋರ್ಡ್ ಅಂತ ಇದೆ ಸೊ ಸ್ಟೇಟ್ ಬೋರ್ಡ್ ಕರ್ನಾಟಕ ಆಗಿರೋದಕ್ಕೆ ಇಲ್ಲಿ ಸ್ಟೇಟ್ ಬೋರ್ಡ್ ಕರ್ನಾಟಕ ಎಲ್ಲಿ ಕಾಣಿಸೋದು ನೋಡಿ ಸೊ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡಿ ಸೊ ಸ್ಟೇಟ್ ಬೋರ್ಡ್ ಕರ್ನಾಟಕ ಅಂತ ಎಲ್ಲಿ ಕಾಣಿಸೋದು ನೋಡಿ ನಾನು ಇಲ್ಲಿ ಕೆ ಅಂತ ಹೊಡೆದು ನೋಡ್ತೀನಿ ಇಲ್ಲಿ ಕರ್ನಾಟಕ ಬೋರ್ಡ್ ಆಫ್ ಪ್ರೀ ಯುನಿವರ್ಸಿಟಿ ಎಜುಕೇಶನ್ ಅಂತ ಇದೆ ಸೊ ಇಲ್ಲಿ ಬೇರೆ ಏನಾದರೂ ತೋರಿಸ್ತಾ ಇದೆ ಅಂತ ನೋಡಿ ಕರ್ನಾಟಕ ಅಂಥೇಳಿ ಸೊ ಕರ್ನಾಟಕ ಇದು ಒಂದು ಕಾಣಿಸ್ತಾ ಇದೆ ಇದನ್ನು ಹಾಕಿ ಸೊ ರಿಸಲ್ಟ್ ಮೋಡ್ ಅಂತ ಇದೆ ಪರ್ಸಂಟೇಜ್ ಇದೆ ನಮ್ಮದು ಟೆಂತ್ ರಿಸಲ್ಟು ಸೊ ಹಾಕಿ ರೋಲ್ ನಂಬರ್ ಟೆಂತ್ ರೋಲ್ ನಂಬರ್ನ ಇಲ್ಲಿ ಕೇಳ್ತಾ ಇದೆ ಸೊ ಇಲ್ಲಿ ಟೋಟಲ್ ಮಾರ್ಕ್ಸ್ ಅಂತ ಇದೆ ಟೋಟಲ್ ಮಾರ್ಕ್ಸ್ ಸಿಕ್ಸ್ ಟ್ವೆಂಟಿ ಫೈವ್ಗೆ ಇತ್ತು ಹೋದ ನಿಮ್ಮ ಟೆಂತ್ ಅದನ್ನು ಹಾಕಿ ಸಿಕ್ಸ್ ಟ್ವೆಂಟಿ ಫೈವ್ ಅಪ್ಟೆಂಡ್ ಮಾರ್ಕ್ಸ್ ಅಪ್ಟೆಂಡ್ ಮಾರ್ಕ್ಸಲ್ಲಿ ನಾನು ಡಮ್ಮಿಯಾಗಿ ಇದ್ದೀನಿ ಸೊ ಸಿಕ್ಸ್ ಹಂಡ್ರೆಡ್ ಅಂತ ಹಾಕ್ತೀನಿ ಸೊ ಪರ್ಸಂಟೇಜ್ ತಾನೇ ಬಂದ್ಬಿಡ್ತದೆ ರೋಲ್ ನಂಬರ್ ಹಾಕಿ ಸೊ ರೋಲ್ ನಂಬರ್ ನಾನು ಡಮ್ಮಿಯಾಗಿ ಹಾಕ್ತೀನಿ ನಿಮ್ಮ ಟೆಂತ್ ರೋಲ್ ನಂಬರ್ ಏನಿದೆ ಅದನ್ನ ಹಾಕಿ ಇಲ್ಲಿ ಸ್ಕೂಲ್ ಕಾಲೇಜ್ ಅಡ್ರೆಸ್ ಅಂತ ಇದೆ ಸೊ ಇಲ್ಲಿ ಗೌರ್ಮೆಂಟ್ ಹೈಸ್ಕೂಲ್ ಬೆಳೂರ್ ಸಿರ್ಸಿ ಯು ಕೆ ಅಂತ ಹಾಕ್ತೀನಿ ಉತ್ತರ ಕನ್ನಡ ಸೊ ಕಾಲೇಜ್ ಪಿನ್ ಕೋಡ್ ಅಂತ ಇದೆ ಅಂದರೆ ಸ್ಕೂಲ್ ಪಿನ್ ಕೋಡ್ ಅಂತ ಇದೆ ಅದನ್ನು ಹಾಕಿ ಅದಾದ್ಮೇಲೆ ಲೆವೆಂತ್ ಇಕ್ವಾಲೆಂಟ್ ಅಂತ ಕಾಣಿಸ್ತಾ ಇದೆ ಇದನ್ನು ಕೂಡ ಸೆಲೆಕ್ಟ್ ಮಾಡಿ ಸೊ ಪಾಸ್ಡ್ ಅಂತ ಬರ್ತದೆ ಸೊ ಇಯರ್ ಆಫ್ ಪಾಸಿಂಗ್ ಟೂ ತೌಸಂಡ್ ನೈನ್ಟೀನಲ್ಲಿ ಕೊಟ್ಟಿದ್ದೀನಿ ಅಂದರೆ ಇಲ್ಲಿ ಟ್ವೆಂಟಿ ಅಂತ ಕೊಡ್ತೀನಿ ಸೊ ಸಾರಿ ಟು ತೌಸಂಡ್ ಟ್ವೆಂಟಿ ಕೊಟ್ಟಿದ್ದೀನಿ ಅಲ್ಲ ಇಲ್ಲಿ ಇಲ್ಲಿ ಟೂ ತೌಸಂಡ್ ಟ್ವೆಂಟಿ ಒನ್ ಅಂತ ಕೊಡ್ತೀನಿ ಸೊ ಇಲ್ಲಿ ಏನು ಕಾಣಿಸ್ತಾ ಇವೆಲ್ಲವನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಟ್ವೆಲ್ತನ್ನು ಮಾಡೋಣ ಅಂತ ಇಲ್ಲಿ ಮೇಲೆ ಫಿಲ್ ಮಾಡ್ಕೊಂಡು ನಿಮಗೆ ಇದನ್ನು ತೋರಿಸ್ತೀನಿ ಇವೆಲ್ಲ ಅನ್ನು ಫಿಲ್ ಮಾಡಿದ್ದೀನಿ ಸೊ ಇಲ್ಲಿ ನೀವೇನಾದರೂ ನಮ್ಮ ಕಾಲೇಜ್ ಅಂದರೆ ವಿ ಪಿ ಹಂಪೆ ಹಂಚಿಮಣಿ ಕಾಲೇಜಿಗೆ ಸೇರಿದವರಾಗಿದ್ರೆ ನಿಮ್ಮ ಕಾಲೇಜ್ ಕೋಡ್ ಫೈವ್ ಏಯ್ಟ್ ಜೀರೋ ಒನ್ ಒನ್ ಫೋರ್ ಆಗಿರ್ತದೆ ಅದನ್ನು ಹಾಕಬೇಕು ಯಾರಾದರೂ ನೋಡ್ತಾ ಇದ್ದರೆ ಸೊ ಬೇರೆಯವರು ನಿಮ್ಮ ನಿಮ್ಮ ಕಾಲೇಜ್ ಅಡ್ರೆಸ್ಸನ್ನು ಹಾಕಿ ಇವೆ ಇಲ್ಲೇನು ತೋರಿಸ್ತಾ ಇದನ್ನು ಕರೆಕ್ಟಾಗಿ ಫಿಲ್ ಮಾಡಿ ಪ್ರೈವೇಟ್ ಅನ್ಐೈಡೆಡ್ ಆದರೆ ಕಾಲೇಜು ಪ್ರೈವೇಟ್ ಅನ್ಐೈಡ್ ಅಂತ ಹಾಕಿ ಇಲ್ಲ ಗೌರ್ಮೆಂಟ್ ಅಂತ ಹಾಕಿ ಸೊ ನಿಮಗೆ ಬಿಟ್ಟಿದ್ದು ಯಾವುದನ್ನು ಇಲ್ಲಿ ಕ್ಲಿಕ್ ಮಾಡ್ತೀರಿ ಅದನ್ನು ಕರೆಕ್ಟಾಗಿ ಮಾಡ್ಕೊಳ್ಳಿ ಇನ್ನು ಟ್ವೆಲ್ತ್ ಅಂತ ಬರ್ತದೆ ಪಾಸ್ ಸ್ಟೇಟಸ್ ನೋಡಿ ಇಲ್ಲಿ ಪಾಸ್ಟ್ ಅಂತ ಬರ್ತದೆ ಅಪಿಯರಿಂಗ್ ಅಂತ ಬರ್ತದೆ ಇಲ್ಲಿ ನಿಮಗೆ ತೋರಿಸ್ತೀನಿ ನೀವೇನಾದ್ರೂ ಅಪಿಯರಿಂಗ್ ಅಂತ ಹಾಕಿದ್ರೆ ರೈಟ್ ಇವೆಲ್ಲವನ್ನು ಇಲ್ಲಿ ಕರೆಕ್ಟಾಗಿ ಫಿಲ್ ಮಾಡಬೇಕಾಗ್ತದೆ ಇಲ್ಲಿ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಕೋಡ್ ಅಂತ ಎಲ್ಲರೂ ಕಾಣಿಸ್ತಾ ಇದೆಯಾ ಅಂತ ನೋಡಿ ಸೊ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಂತ ತಾನೇ ಬಂದ್ಬಿಡ್ತದೆ ಇಲ್ಲಿ ಅಪಿಯರಿಂಗ್ ಅಂತ ಹಾಕಿಬಿಟ್ರೆ ಸೊ ಪಾಸ್ಟ್ ಅಂತ ಹಾಕಿದ್ರೆ ಇಲ್ಲಿ ನೀವು ಇಯರ್ನ ಸೆಲೆಕ್ಟ್ ಮಾಡ್ಬೇಕಾಗ್ತದೆ ನಾನು ಇಲ್ಲಿ ಅಪಿಯರಿಂಗ್ ಅಂತ ಹಾಕ್ತೀನಿ ಅಪಿಯರಿಂಗ್ ಅಂತ ಹಾಕಿ ತೋರಿಸ್ತೀನಿ ನೋಡಿ ಇಲ್ಲಿ ಟೂ ತಂಡ್ ಟ್ವೆಂಟಿ ತಾನೇ ಬಂದ್ಬಿಡ್ತದೆ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಕೋಡ್ ಒನ್ ನೋಡಿ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಕೋಡ್ ಒನ್ ಅಂತ ಹೇಳಿ ಆಟೋಮೆಟಿಕಲಿ ಬರ್ತದೆ ನೀವೇನಾದರೂ ಪಾಸ್ಡ್ ಅಂತ ಹಾಕಿದರೆ ಇಲ್ಲಿ ನೀವು ಅದನ್ನು ಸೆಲೆಕ್ಟ್ ಮಾಡಬೇಕು ಫಾರ್ ಎಕ್ಸಾಂಪಲ್ ಟು ತೌಸಂಡ್ ಟ್ವೆಂಟಿ ಟು ಅಂತ ಮಾಡ್ತೀನಿ ಇಲ್ಲಿ ಸೆಲೆಕ್ಟ್ ಇದ್ದಲ್ಲಿ ಕೋಡ್ ಟೂ ಟು ಸೆವೆನ್ ತೋರಿಸ್ತದೆ ಹೌದಾ ಸೊ ನಾನು ಆಲ್ರೆಡಿ ಇದ್ರ ಮೇಲೆ ಡಿಟೇಲ್ ಆಗಿ ವಿಡಿಯೋವನ್ನು ಮಾಡಿದ್ದೀನಿ ಅದನ್ನು ನೋಡ್ಕೊಳ್ಳಿ ನಾನು ಇಲ್ಲಿ ಅಪಿಯರಿಂಗ್ ಅಂತೇಳಿ ಹಾಕಿಬಿಟ್ಟು ತೋರಿಸ್ತೀನಿ ಯಾಕಂದರೆ ಮ್ಯಾಕ್ಸಿಮಮ್ ವಿದ್ಯಾರ್ಥಿಗಳು ಅವರೇ ಇರೋದಕ್ಕೆ ನಾನು ಅಪಿಯರಿಂಗ್ ಅಂತ ಹಾಕ್ಬಿಟ್ಟು ತೋರಿಸ್ತೀನಿ ಅಪಿಯರಿಂಗ್ ಅಂತ ಹಾಕ್ತೀನಿ ಟು ತೌಸಂಡ್ ಟ್ವೆಂಟಿ ತ್ರೀ ಸೆಲೆಕ್ಟ್ ಕೋಡ್ ಒನ್ ಇದಾದ ಮೇಲೆ ಉಳಿದಿರುವಂಥ ಇನ್ಫಾರ್ಮೇಷನ್ನ ಫಿಲ್ ಮಾಡಿಬಿಟ್ಟು ಸೆಕ್ಯೂರಿಟಿ ಪಿನ್ ಹಾಕಿ ಸೇವ್ ಆ್ಯಂಡ್ ನೆಕ್ಸ್ಟನ್ನು ಕ್ಲಿಕ್ ಮಾಡಿ ಓಕೆ ಇಲ್ಲಿ ನೋಡಿ ಇಲ್ಲಿ ಅಪಿಯರಿಂಗ್ ಅಂತ ಹಾಕಿದ್ದೀನಿ ಸೊ ಇಲ್ಲಿ ಅರ್ಬನ್ ಯಾಕಂದ್ರೆ ನಮ್ಮ ಕಾಲೇಜು ಶ್ರೀಮತಿ ವಿದ್ಯಾಪಿ ಹಂಚಮಿನಿ ಪಿ ಯು ಕಾಲೇಜು ನೀವು ಆಗಿದ್ರೆ ಅರ್ಬನ್ ಅಂತ ಹಾಕಬೇಕಾಗ್ತದೆ ನಿಮ್ಮ ಕಾಲೇಜನ್ನು ನೋಡ್ಕೊಳ್ಳಿ ಇಲ್ಲಿ ಏನು ಹಾಕಿದ್ರೆ ಅದು ಡಿಫ್ರೆನ್ಸ್ ಆಗೋದಿಲ್ಲ ಸೊ ಹಾಕಿಬಿಟ್ಟು ಇಲ್ಲಿ ಸ್ಕೂಲ್ ಕೋಡ್ ಅನ್ನು ಹಾಕಿ ಅಂದರೆ ಪಿನ್ ಕೋಡನ್ನು ಹಾಕಿ ನಮ್ಮ ಕಾಲೇಜವರು ಆದರೆ ಫೈವ್ ಜೀರೋ ಒನ್ ಒನ್ ಫೋರ್ ಅಂತ ಹಾಕಬೇಕು ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ ನೀವೇನಾದರೂ ಇಲ್ಲಿ ಪಾಸ್ಡ್ ಅಂತ ಹಾಕಿದರೆ ಇಲ್ಲಿ ನಿಮಗೆ ರೋಲ್ ನಂಬರ್ನ ಕೇಳ್ತಾರೆ ನಿಮ್ಮ ಹಿಂದಿನ ವರ್ಷದ ಮಾರ್ಕ್ಸ್ ಕಾರ್ಡ್ ಸಿಕ್ಸ್ ಡಿಜಿಟ್ ರೋಲ್ ನಂಬರ್ ಏನಿದೆ ಅದನ್ನು ಹಾಕಿ ಸೊ ಸ್ಟೂಡೆಂಟ್ ನಂಬರ್ ಅಂತ ನಾವು ಏನ್ ಕರಿತೀವಿ ಅದು ರೋಲ್ ನಂಬರ್ ಇಲ್ಲಿ ಟೂ ತೌಸಂಡ್ ಟ್ವೆಂಟಿ ಒನ್ ಜೆ ಜೆ ಟೈಪ್ ಏನಾದರೂ ಇದ್ರೆ ಅದನ್ನ ಹಾಕುವಂತ ಅವಶ್ಯಕತೆ ಇಲ್ಲ ರೋಲ್ ನಂಬರ್ ಹಾಕಿ ಸೆಕ್ಯುರಿಟಿ ಪಿನ್ ಅನ್ನು ಹಾಕಿ ಸೆವೆ ಅನ್ ನೆಕ್ಸ್ಟ್ ಅನ್ನು ಕೊಡಿ ಸೇವೆ ಅಂಡ್ ನೆಕ್ಸ್ಟ್ ಅನ್ನು ಕೊಟ್ಟ ಮೇಲೆ ಮುಂದಿನ ಅಡಿಷನಲ್ ಡೀಟೇಲ್ಸ್ ಅಂತ ಬರ್ತಾ ಇದೆ ಅದನ್ನ ಕ್ಲಿಕ್ ಮಾಡಿ ಆರ್ ಯು ಟ್ವಿನ್ ಅಂತ ಇದೆ ನೋ ಅಂತ ಕೊಡಿ ಡಿಡ್ ಯು ಅಥವಾ ಎಸ್ ಇದ್ರೆ ಎಸ್ ಅಂತ ಕೊಡಿ ಡಿಡ್ ಯು ಎವರ್ ಅಪಿಯರ್ಡ್ ಇನ್ ನೀಟ್ ಅಂತ ಬರ್ತಾ ಇದೆ ನೋ ಅಂತ ಕೊಡ್ತೀನಿ ಎಸ್ ಅಂತ ಇದ್ರೆ ಎಸ್ ಅಂತ ಕೊಡಿ ಸೊ ಪ್ಲೇಸ್ ಆಫ್ ಬರ್ತ್ ಅಂತ ಬರ್ತಾ ಇದೆ ಇಂಡಿಯಾ ಸ್ಟೇಟ್ ಕ್ಲಿಕ್ ಮಾಡಿ ಕರ್ನಾಟಕ ಅಂತ ಕ್ಲಿಕ್ ಮಾಡ್ತೀನಿ ಡಿಸ್ಟಿಕ್ ಅಂತ ಬರ್ತದೆ ಸೊ ಪ್ಲೇಸ್ ಆಫ್ ಬರ್ತ್ ಇಲ್ಲಿ ಅಡಿಷನಲ್ ಡೀಟೇಲ್ಸ್ ಅಂತ ಇದೆ ನಿಮ್ಮ ಪ್ಲೇಸ್ ಆಫ್ ಬರ್ತ್ ಯಾವ್ದಂತ ಹಾಕಿ ಸೊ ಉತ್ತರ ಕನ್ನಡ ಅಂತ ಹಾಕ್ತೀನಿ ಸೆಕ್ಯೂರಿಟಿ ಪಿನ್ ಕ್ಲಿಕ್ ಮಾಡಿ ಸೇವ್ ಅಂಡ್ ನೆಕ್ಸ್ಟ್ ಕ್ಲಿಕ್ ಮಾಡಿ ನೆಕ್ಸ್ಟ್ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂತ ಇದೆ ಸೊ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ಇದರಲ್ಲಿ ಏನು ಫಿಲ್ ಮಾಡಿ ಸೊ ಮೊಬೈಲ್ ನಂಬರ್ ಹಾಕಿ ಇಮೇಲ್ ಐಡಿಯನ್ನು ಹಾಕಿ ಸೆಕ್ಯೂರಿಟಿ ಪಿನ್ ಅನ್ನು ಹಾಕಿ ಸೊ ಗೆಟ್ ಓ ಟಿ ಪಿ ಅಂತ ಹೇಳಿ ಕ್ಲಿಕ್ ಮಾಡಿ ನೋಡಿ ನಾನು ಮೊದಲು ಹಾಕಿರುವಂತ ನಂಬರ್ ಸೇಮ್ ಹಾಕಿದೆ ಸೇಮ್ ಹಾಕಿದಾಗ ಮೊಬೈಲ್ ನಂಬರ್ ಶುಡ್ ನಾಟ್ ಬಿ ಸೇಮ್ ಆಸ್ ಇವನ್ ಎಟ್ ದ ಟೈಮ್ ಆಫ್ ಆಫ್ಸೇಷನ್ ಅಂತ ಬಂತು ಸೊ ಇನ್ನೊಂದು ಏನಾದರೂ ನಂಬರ್ ಇದ್ರೆ ಇದನ್ನು ಹಾಕಿ ಸೊ ಗೆಟ್ ಓ ಟಿ ಪಿ ಅಂತ ಹೇಳಿ ಕ್ಲಿಕ್ ಮಾಡಿ ಓಕೆ ಇಲ್ಲಿ ನಿಮ್ಮ ಪೇರೆಂಟ್ಸಿನ ಮೊಬೈಲ್ ನಂಬರ್ ಮತ್ತೆ ಇಮೇಲ್ ಡಿಯನ್ನು ಹಾಕಬೇಕಾಗ್ತದೆ ಸೊ ನನಗೆ ಇನ್ನೊಂದು ಇಮೇಲ್ ಐಡಿ ಇಲ್ಲದೆ ಇರೋದಕ್ಕೆ ನಾನು ಇದನ್ನ ಪ್ರೊಸೀಡ್ ಮಾಡಿ ತೋರಿಸೋದಿಲ್ಲ ಬಟ್ ದಿಸ್ ಇಸ್ ಆಲ್ಮೋಸ್ಟ್ ದ ಲಾಸ್ಟ್ ಬಟ್ ಒನ್ ಸ್ಟೆಪ್ ಅಂತ ಹೇಳ್ಬೋದು ಸೊ ಇಲ್ಲಿ ನಿಮ್ಮ ಪೇರೆಂಟ್ಸ್ನ ಮೊಬೈಲ್ ನಂಬರ್ನ ಹಾಕಿ ಅವರ ಇಮೇಲನ್ನು ಹಾಕಿ ಹಾಕಿದ ಮೇಲೆ ಇದು ಇಲ್ಲಿಗೆ ಮುಗೀತದ ಅಂತ ಅನ್ಕೊಂಡೆ ಬಟ್ ಇಲ್ಲಿ ಒ ಟಿ ಪಿಯನ್ನು ತೋರಿಸ್ತಾ ಇದೆ ಅಂದರೆ ಒ ಟಿ ಪಿ ಈ ಸೆಂಡ್ ಟು ಯುವರ್ ಮೊಬೈಲ್ ನಂಬರ್ ಅಂಡ್ ಇಮೇಲ್ ಐ ಡಿ ಅಂತ ಇದೆ ಸೊ ನಾನೊಂದು ಡಮ್ಮಿ ಇಮೇಲ್ ಐಡಿಯನ್ನು ಕೊಟ್ಟು ನೋಡಿದೆ ಬಟ್ ಇದು ವರ್ಕೌಟ್ ಆಗೋದಿಲ್ಲ ಸೊ ನಿಮ್ಮ ಎಕ್ಸಾಕ್ಟ್ ಇಮೇಲ್ ಐಡಿಯನ್ನು ಹಾಕಿ ಹಾಕಿಬಿಟ್ಟು ಇಲ್ಲಿ ಒ ಟಿ ಪಿಯನ್ನು ಹಾಕಿ ವೆರಿಫೈ ಆ್ಯಂಡ್ ನೆಕ್ಸ್ಟ್ ಅನ್ನು ನೀವು ಕ್ಲಿಕ್ ಮಾಡಬೇಕಾಗ್ತದೆ ಒಂದೊಮ್ಮೆ ಹಾಕಲಿಲ್ಲ ಅಂತಂದ್ರೆ ರಾಂಗ್ ಬರ್ತದೆ ಬಟ್ ನನಗೆ ಅನ್ಸಿದ ಪ್ರಕಾರ ಇದು ಕಂಪಲ್ಸರಿ ಇರಬಾರ್ದಾಗಿತ್ತು ಬಟ್ ಕಂಪಲ್ಸರಿ ಇದೆಯೋ ಇಲ್ಲೋ ಅಂತಲ್ಲಿ ಚೆಕ್ ಮಾಡ್ಕೊಳ್ಳಿ ಯಾಕಂದರೆ ಇಲ್ಲಿ ನಾನು ನೋಡಿ ಇಲ್ಲಿ ನಾವು ತೋರಿಸ್ತಾ ಇದ್ದೀನಿ ಇನ್ನೊಂದು ಮೊಬೈಲ್ ನಂಬರ್ ಹಾಕಿ ಮಾಡಿದರೂ ಕೂಡ ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ಬರ್ತಾ ಇಲ್ಲ ಅಂದ್ರೆ ಇದು ನಿಮಗೆ ಕಂಪಲ್ಸರಿ ಮಾಡಿದ್ದಾರೆ ಸೊ ನಿಮ್ಮ ಪೇರೆಂಟ್ಸಿನ ಮೊಬೈಲ್ ನಂಬರ್ ಇಮೇಲ್ ಡಿಯನ್ನು ಹಾಕಿ ಅವೆರಡನ್ನು ವೆರಿಫೈ ನೆಕ್ಸ್ಟ್ ಅಂತ ಕೊಡಬೇಕಾಗ್ತದೆ ವೆರಿಫೈ ನೆಕ್ಸ್ಟ್ ಅಂತ ಕೊಡಬೇಕಾದ್ರೆ ಇಲ್ಲಿ ಒ ಟಿ ಪಿಯನ್ನು ಹಾಕಿ ಇದು ಕರೆಕ್ಟ್ ಇದ್ರೆ ಮಾತ್ರ ನಿಮಗೆ ವೆರಿಫೈ ನೆಕ್ಸ್ಟ್ ಕ್ಲಿಕ್ ಆಗ್ತದೆ ಇದನ್ನ ಮಾಡಿ ಸೊ ನಿಮ್ಮ ಪೇರೆಂಟ್ಸ್ ಎಲ್ಲಾ ಪೇರೆಂಟ್ಸ್ ಇಮೇಲ್ ಐ ಡಿ ಇರಲೇಬೇಕಂತೇನಿಲ್ಲ ಏನಿಲ್ಲ ನಿಮ್ಮ ಎಲ್ಲ ಪೇರೆಂಟ್ಸ್ ಇಮೇಲ್ ಐ ಡಿ ಇರಲೇಬೇಕು ಅಂತ ಏನಿಲ್ಲ ಸೊ ಇಲ್ಲ ಅಂತಂದರೆ ಅಟ್ಲೀಸ್ಟ್ ನಿಮ್ಮ ಫ್ರೆಂಡ್ಸ್ಗಳ ಇಮೇಲ್ ಐ ಡಿಯನ್ನು ಹಾಕಿ ಮೊಬೈಲ್ ನಂಬರ್ನ ಹಾಕಿ ಕ್ಲಿಕ್ ಮಾಡಿ ಯಾಕಂದರೆ ಇದು ಇಲ್ಲಿಗೆ ಸ್ಟಾಪ್ ಆಗಬಾರ್ದು ಹೌದಾ ನಿಮ್ಮ ಪೇರೆಂಟ್ಸಿನ ಇಮೇಲ್ ಐ ಡಿ ಇತ್ತು ಅಂತಂದರೆ ಫೈನ್ ಇಲ್ಲ ಅಂತಂದರೆ ನೀವು ಮೊಬೈಲ್ ನಂಬರ್ ನಿಮ್ಮ ಪೇರೆಂಟ್ಸನ್ನು ಕೊಟ್ಟು ವೆರಿಫೈ ಮಾಡಿಸ್ಕೊಳ್ಳಿ ಇಮೇಲ್ ಅಡ್ರೆಸ್ಸನ್ನು ಸೊ ಸೇಮ್ ಹಾಕಿದರೆ ಸೇಮ್ ಆಸ್ ದೇ ಬಿಫೋರ್ ಪುಟ್ ಅಂತ ಬಂದುಬಿಡ್ತದೆ ಅದಕ್ಕೆ ಸೇಮ್ ಇಲ್ಲ ಇಲ್ಲದೆ ಇರೋದನ್ನು ಹಾಕಬೇಕು ಯಾವುದಾದ್ರೂ ಡಮ್ಮಿ ಹಾಕಿದರೆ ಇಲ್ಲಿ ವರ್ಕೌಟ್ ಆಗ್ತಾ ಇಲ್ಲ ಸೊ ನಿಮ್ಮ ಪೇರೆಂಟ್ಸ್ ಇಮೇಲ್ ಐಡಿಯನ್ನು ಹಾಕಿ ಇಲ್ಲ ಅಂದರೆ ನಿಮ್ಮ ಫ್ರೆಂಡ್ಸ್ ಇಮೇಲ್ ಐಡಿಯನ್ನು ಹಾಕಿ ಅವರ ಅನ್ನು ತಗೊಂಡು ಇಲ್ಲಿ ವೆರಿಫೈ ನೆಕ್ಸ್ಟನ್ನು ಕ್ಲಿಕ್ ಮಾಡಿ ಯಾಕಂದರೆ ಅದು ಹಾಕಲಿಲ್ಲ ಅಂದರೆ ಬರೋದಿಲ್ಲ ಅದನ್ನು ಹಾಕಿದ ಮೇಲೆ ಡಾಕ್ಯುಮೆಂಟ್ ಅಪ್ಲೋಡ್ ತೋರಿಸ್ತದೆ ಈಸೀ ಸ್ಟೆಪ್ ಇದೆ ಸೊ ಯಾವ್ಯಾವ ಡಾಕ್ಯುಮೆಂಟ್ಸ್ ಆಲ್ರೆಡಿ ನಾನು ಹೇಳಿದ್ದೀನಿ ಅವೆಲ್ಲವನ್ನ ಅವರು ಪ್ರಿಸ್ಕ್ರೈಬ್ ಮಾಡಿರುವಂಥ ಸೈಜಲ್ಲಿ ರೆಡಿ ಇಟ್ಕೊಂಡಿರಿ ಅದನ್ನು ಅಪ್ಲೋಡ್ ಮಾಡಿ ಫೈನಲ್ ಅನ್ನು ಕ್ಲಿಕ್ ಮಾಡಿ ಫೈನಲ್ ಸಬ್ಮಿಟನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಪೇಮೆಂಟನ್ನು ಮಾಡೋದಕ್ಕೆ ಆಪ್ಷನ್ ತೋರಿಸ್ತದೆ ಆ ಒಂದು ಪೇಮೆಂಟನ್ನು ನೀವು ಕರೆಕ್ಟಾಗಿ ಮಾಡ್ಕೊಳ್ಳಿ ಸೊ ಇದಿಷ್ಟು ಲೈವ್ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಹೇಗೆ ಫಿಲ್ ಮಾಡಬೇಕು ಅನ್ನೋದು ತೋರಿಸಿದ್ದೀನಿ ನಾನು ಮೊದಲೇ ಹೇಳಿರೋ ಹಾಗೆ ಇಲ್ಲಿ ಒಂದಷ್ಟು ಲಿಮಿಟೇಷನ್ಸ್ಗಳು ನನ್ನ ಕಡೆಯಿಂದ ಇದೆ ಸೊ ಅದಕ್ಕೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಸೊ ಡೋಂಟ್ ವರಿ ಅಬೌಟ್ ದಟ್ ಬಹಳ ಸಿಂಪಲ್ ಸ್ಟೆಪ್ಸ್ ಇದೆ ಇದನ್ನು ಕಂಪ್ಲೀಟ್ ಮಾಡಿ ಇದರಲ್ಲೂ ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ನೀವು ಕಮೆಂಟ್ ಬಾಕ್ಸಲ್ಲಿ ಹೇಳ್ಬೋದು ಯಾವ ಡೌಟ್ ಜೆನ್ಯೂನ್ ಇದೆ ಅದನ್ನು ನೋಡಿಕೊಂಡು ಅದಕ್ಕೆ ರಿಪ್ಲೈ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಕ್ಲೋಸ್ ಮಾಡುತ್ತೆ ಸೊ ಫೈನಲ್ಲಿ ನಿಮಗೆ ಡೌನ್ಲೋಡ್ ಅಪ್ಲಿಕೇಶನ್ ಫಾರ್ಮ್ ಬರ್ಬೋದು ಸೊ ಅದನ್ನು ಡೌನ್ಲೋಡ್ ಮಾಡಿ ಕರೆಕ್ಟಾಗಿ ಇಟ್ಕೊಂಡಿರಿ ಥ್ಯಾಂಕ್ ಯು ಬಟ್ ಇಲ್ಲಿ ಯಾವ ಪಾಸ್ವರ್ಡ್ ಅನ್ನು ಹಾಕಿದ್ರಿ ದಯವಿಟ್ಟು ಯಾವುದೇ ಎಕ್ಸಾಮಿನೇಷನ್ ಇರ್ಬೋದು ಕೆ ಸಿ ಇ ಟಿ ಇರ್ಬೋದು ಇದಿರ್ಬೋದು ಇರ್ಬೋದು ಆ ಅವೆಲ್ಲ ಪಾಸ್ವರ್ಡ್ ಅನ್ನು ಒಂದು ಕಡೆ ಒಂದು ಪೇಪರ್ನಲ್ಲಿ ಬರೆದು ನಿಮ್ಮ ಮನೆಯಲ್ಲಿ ಒಂದೆರಡು ಮೂರು ಕಾಪಿ ಬೇರೆ ಬೇರೆ ಕಡೆ ಇಟ್ಟಿಡಿ ಅಥವಾ ಮನೆ ಗೋಡೆ ಮೇಲೆ ಬರೆದು ಬಿಡಿ ಅಪ್ಪ ಅಮ್ಮ ಪೇಂಟ್ ಹಾಳಾಗ್ತಂಥ ಅಂತ ಅಡ್ಡಿಲ್ಲ ಇದು ಇಂಪಾರ್ಟೆಂಟ್ ಮೋರ್ ದನ್ ಯುವರ್ ದ ಮನೆಯ ಗೋಡೆ ಮೇಲೆ ಇರುವಂಥ ಪೇಂಟ್ ಓಕೆ ಸೊ ಮನೆಯ ಗೋಡೆ ಮೇಲೆ ಬರೆದಿಟ್ಬಿಡಿ ಯಾವ್ಯಾವ ಎಕ್ಸಾಮ್ ಇಂದು ಯಾವ್ಯಾವ ಪಾಸ್ವರ್ಡ್ ಇದೆ ಲಾಗಿನ್ ಐ ಡಿ ಇದೆ ಅಂತ ಹೇಳಿ ರೈಟ್ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅನ್ ಏಸ್ಟೇ